ಕಬ್ಬಿಣದ ಅಂಶ ಎನ್ನುವುದು ನಮ್ಮ ದೈಹಿಕ ಸಾಮರ್ಥ್ಯವನ್ನು ನಿರ್ಧಾರ ಮಾಡುತ್ತದೆ, ನಮ್ಮ ಮಾಂಸಖಂಡಗಳ ಶಕ್ತಿ ಮತ್ತು ಚೈತನ್ಯವನ್ನ ರೂಪಿಸುತ್ತದೆ. ಏಕೆಂದರೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನ ನಿರ್ವಹಿಸುವುದೇ ಕಬ್ಬಿಣದ ಅಂಶ. ಹೀಗಾಗಿ ಅನಿಮಿಯ ಸಮಸ್ಯೆಯಿಂದ ನಮ್ಮನ್ನು ದೂರ ಇರಿಸುತ್ತದೆ. ಆದರೆ ನಾವು ಇಂದು ಸೇವನೆ ಮಾಡುತ್ತಿರುವ ಬಹುತೇಕ ಆಹಾರ ಪದಾರ್ಥಗಳು ಅನಾರೋಗ್ಯಕರವಾಗಿರುವುದರಿಂದ ನಮಗೆ ಸಿಗಬೇಕಾದ ಪೌಷ್ಟಿಕ ಸತ್ವಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ. ಸಾಕಷ್ಟು ಜನರು ಇಂತಹ ಅಪೌಷ್ಟಿಕತೆಗೆ ಹುಟ್ಟಿನಿಂದಲೂ ಗುರಿಯಾಗಿದ್ದಾರೆ. ಆದರೆ ನಾವು ಸೇವನೆ ಮಾಡುವ ಹಲವಾರು ಆರೋಗ್ಯಕರ ಪದಾರ್ಥಗಳಲ್ಲಿ ಕಬ್ಬಿಣದ ಅಂಶ ಅಪಾರ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಅಂತಹ ಕೆಲವು ಆಹಾರಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕಬ್ಬಿಣದ ಅಂಶ ಹೆಚ್ಚಾಗಿ ಸಿಗುವಂತಹ ನಮ್ಮ ದಿನ ಬಳಕೆಯ ಒಂದು ಆಹಾರ ಪದಾರ್ಥ ಎಂದರೆ ಅದು ಅವಲಕ್ಕಿ. ಇದನ್ನು ನೀವು ಹುರಿದು ಕೂಡ ತಿನ್ನಬಹುದು, ಒಗ್ಗರಣೆ ಹಾಕಿಕೊಂಡು ತಿನ್ನಬಹುದು, ಇಲ್ಲವೆಂದರೆ ಬೇಯಿಸಿ ಕೂಡ ಸವಿಯಬಹುದು. ಒಟ್ಟಾರೆಯಾಗಿ ನಿಮಗೆ 100 ಗ್ರಾಂ ಅವಲಕ್ಕಿಯಲ್ಲಿ 20 ಮಿಲಿಗ್ರಾಂ ಕಬ್ಬಿಣದ ಅಂಶ ಸಿಗುತ್ತದೆ. ವಾರದಲ್ಲಿ 1 ಅಥವಾ 2 ಬಾರಿ ಇದನ್ನ ಸೇವನೆ ಮಾಡುವುದರಿಂದ ನಿಮಗೆ ಆರೋಗ್ಯದ ಲಾಭ ಹೆಚ್ಚು ಸಿಗಲಿದೆ. ಇನ್ನು ಬೇಯಿಸಿದ ಸೋಯಾ ಅವರೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನ ಒಳಗೊಂಡಿರುತ್ತದೆ. ಕಬ್ಬಿಣದ ಅಂಶದಲ್ಲಿ ಕೂಡ ಇದರಲ್ಲಿ ಯಾವುದೇ ಕೊರತೆ ಕಾಣುವುದಿಲ್ಲ. ವಾರದಲ್ಲಿ 1 ಅಥವಾ 2 ಬಾರಿ ಇದರಿಂದ ಯಾವುದಾದರೂ ಖಾದ್ಯವನ್ನ ತಯಾರು ಮಾಡಿಕೊಂಡು ಸವಿಯಬಹುದು. ಆದರೆ ಇದರ ನಂತರದಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕುಡಿಯುವುದನ್ನ ಮರೆಯಬೇಡಿ. ಇದು ಕಬ್ಬಿಣದ ಅಂಶವನ್ನ ನಿಮ್ಮ ದೇಹಕ್ಕೆ ಸಾಕಷ್ಟು ಹೀರಿಕೊಂಡು ಕೊಡುತ್ತದೆ. ಇನ್ನು ನಿಮಗೆ ರಾಜಗಿರಿ ಲಾಡು ಗೊತ್ತಿರಬಹುದು. ಒಂದು ಲಾಡುವಿನಲ್ಲಿ ನಿಮಗೆ ಬರೋಬ್ಬರಿ 27.3 ಮಿಲಿಗ್ರಾಂ ಕಬ್ಬಿಣದ ಅಂಶ ಸಿಗಲಿದೆ. ನೀವು ಇವುಗಳನ್ನ ಹುರಿದು ತಿನ್ನಬಹುದು ಅಥವಾ ಬೆಲ್ಲದ ಜೊತೆ ಸೇರಿಸಿ ಸವಿಯಬಹುದು. ನಿಮ್ಮ ಸಿಹಿ ಸೇವನೆಯ ಹಂಬಲದಿಂದ ಇದು ದೂರವಿರಿಸುತ್ತದೆ. ಇದರಲ್ಲಿ ಪೌಷ್ಟಿಕ ಸತ್ವಗಳ ಪ್ರಮಾಣ ಕೂಡ ಹೆಚ್ಚಾಗಿದೆ. ಇನ್ನು ಎಲೆಕೋಸಿನ ಮೇಲ್ಭಾಗದಲ್ಲಿ ಕಂಡು ಬರುವಂತಹ ಎಲೆಗಳನ್ನ ನೀವು ಇದುವರೆಗೂ ಹೊರಗಡೆ ಎಸೆಯುತ್ತಿದ್ದರೆ ಅಂತಹ ಅಭ್ಯಾಸವನ್ನ ಕೈಬಿಡಿ. ಏಕೆಂದರೆ ಇವುಗಳಲ್ಲಿ ಅಪಾರ ಪ್ರಮಾಣದ ಕಬ್ಬಿಣದ ಅಂಶ ಸಿಗಲಿದೆ. ಅತ್ಯುತ್ತಮ ಪ್ರಮಾಣದಲ್ಲಿ ಖನಿಜಾಂಶಗಳು ಇರುವ ಕಾರಣದಿಂದ ಇವುಗಳನ್ನ ನೀವು ಬಿಸಾಡದೆ ಸವಿಯಬಹುದು. ಇವುಗಳಲ್ಲಿ 40 ಮಿಲಿಗ್ರಾಂ ಕಬ್ಬಿಣದ ಅಂಶ ನಿಮಗೆ ಸಿಗಲಿದೆ. ವಾರದಲ್ಲಿ 1 ಅಥವಾ 2 ಬಾರಿ ಇವುಗಳನ್ನ ಸೇವನೆ ಮಾಡುವ ಅಭ್ಯಾಸವನ್ನ ಇಟ್ಕೊಳ್ಳಿ. ಇನ್ನು ಪ್ರತಿ 100 ಗ್ರಾಂ ಕೆಂಪು ಮಾಂಸದಲ್ಲಿ ನಿಮಗೆ 18.8 ಮಿಲಿಗ್ರಾಂನಷ್ಟು ಕಬ್ಬಿಣದ ಅಂಶ ಸಿಗುತ್ತದೆ. ತಿಂಗಳಿಗೆ ಒಮ್ಮೆ ಇದನ್ನ ಆಗಾಗ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ. ಇದರಲ್ಲಿ ಕಡಿಮೆ ಕೊಬ್ಬಿನ ಅಂಶ ಇರುವ ಕಾರಣದಿಂದ ಹೆಚ್ಚು ಆರೋಗ್ಯಕರ ಎಂದು ಹೇಳಬಹುದು. ಸಾಕಷ್ಟು ಜನರಿಗೆ ರಾತ್ರಿ ವೇಳೆ ಇಷ್ಟದ ತಿಂಡಿ ಸೇವಿಸುವ ಅಭ್ಯಾಸವಿರುತ್ತದೆ. ಹೀಗಾಗಿಯೇ ಅವರು ಹೆಚ್ಚಾಗಿ ರಾತ್ರಿ ವೇಳೆಯೇ ಸೇವಿಸುತ್ತಾರೆ. ಆದರೆ ರಾತ್ರಿ ಊಟದ ವೇಳೆ ಯಾವ ರೀತಿಯ ಆಹಾರ ಸೇವಿಸಬೇಕು ಅನ್ನೋದನ್ನ ಅರಿಯುವ ಅಗತ್ಯವಿದೆ. ಕೆಲವು ಆಹಾರವನ್ನ ರಾತ್ರಿ ವೇಳೆ ಸೇವಿಸಿದರೆ ಅನಾರೋಗ್ಯದ ಜೊತೆಗೆ ದೇಹದ ತೂಕವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹಾಗಾದ್ರೆ ಬನ್ನಿ, ರಾತ್ರಿ ಊಟದ ಸಮಯದಲ್ಲಿ ಯಾವ ಆಹಾರಗಳನ್ನ ಸೇವಿಸಲೇಬಾರದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಸೇವಿಸುವ ಹಾಗೂ ಇಷ್ಟಪಡುವ ಆಹಾರವೇ ನಮ್ಮ ಆರೋಗ್ಯ ಹೇಗಿರುತ್ತದೆ ಅನ್ನೋದನ್ನ ನಿರ್ಧರಿಸುತ್ತದೆ. ಅದಕ್ಕೆ ಡಯಟ್ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿ ಇರಬೇಕೆಂದು ವೈದ್ಯರು ಸೂಚಿಸುತ್ತಾರೆ. ಕೆಲವು ಆಹಾರಗಳನ್ನ ರಾತ್ರಿ ವೇಳೆ ಸೇವಿಸಲೇಬಾರದು ಅನ್ನೋ ವಿಷಯ ನಿಮಗೆ ಖಂಡಿತವಾಗಿಯೂ ತಿಳಿದಿರಬೇಕು. ತುಂಬಾ ಜನರಿಗೆ ರಾತ್ರಿ ವೇಳೆ ಐಸ್ ಕ್ರೀಮ್ ತಿನ್ನುವುದು ಎಂದರೆ ಬಲು ಪ್ರೀತಿ. ಆದರೆ ಇದು ಒಳ್ಳೆಯ ಅಭ್ಯಾಸವಲ್ಲ. ಇದರಲ್ಲಿರುವ ಅತಿಯಾದ ಸಕ್ಕರೆ ರಾತ್ರಿಯ ಸುಖಕರ ನಿದ್ದೆಯನ್ನ ಹಾಳು ಮಾಡುತ್ತವೆ. ಜೀರ್ಣಕ್ರಿಯೆ ಸಹ ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಇನ್ನು ಇಡೀ ದಿನ ಆಗಿರುವ ಆಯಾಸವನ್ನ ರಾತ್ರಿ ವೇಳೆ ಆಲ್ಕೋಹಾಲ್ ತೆಗೆದುಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ಎಂದು ತುಂಬಾ ಜನರು ರಾತ್ರಿ ವೇಳೆ ಇದನ್ನ ಸೇವಿಸುತ್ತಾರೆ. ಆದರೆ ಇದರ ಪರಿಣಾಮ ಮರುದಿನ ಬೆಳಿಗ್ಗೆ ತಿಳಿಯುತ್ತದೆ. ಇದರಿಂದ ಮರುದಿನದ ಆಯಾಸ ಮತ್ತಷ್ಟು ಹೆಚ್ಚಾಗುತ್ತದೆ. ಮಾಂಸಾಹಾರ ಜೀರ್ಣವಾಗಲು ತುಂಬಾ ಸಮಯ ಬೇಕು.
ರಾತ್ರಿ ವೇಳೆ ಮಾಂಸಾಹಾರ ಸೇವಿಸಿದರೆ ಜೀರ್ಣಕ್ರಿಯೆ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಅಜೀರ್ಣದ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಇನ್ನು ಕಾಫಿಯಲ್ಲಿರುವ ಕೆಫಿನ್ ರಕ್ತದಲ್ಲಿರುವ ಒತ್ತಡ ಹೆಚ್ಚಲು ಉತ್ತೇಜನ ನೀಡುತ್ತದೆ. ಇದರಿಂದಾಗಿ ನಿದ್ರೆ ಬೇಗ ಬರುವುದಿಲ್ಲ. ಅಷ್ಟೇ ಅಲ್ಲ, ಟೊಮೆಟೊಗಳನ್ನ ಬೆಳಿಗ್ಗೆ ತಿಂದರೆ ಎಷ್ಟು ಆರೋಗ್ಯಕರವೋ ರಾತ್ರಿ ವೇಳೆ ಅದರಿಂದ ದೂರ ಇರುವುದು ಅಷ್ಟೇ ಒಳ್ಳೆಯದು. ಇದರಲ್ಲಿರುವ ವಿಟಮಿನ್ ಸಿ ಜೀರ್ಣವಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಇನ್ನು ಸಲಾಡ್ ಬೆಳಿಗ್ಗೆ ತಿಂದರೆ ತುಂಬಾ ಆರೋಗ್ಯಕರ, ಆದರೆ ಇದನ್ನೇ ರಾತ್ರಿ ವೇಳೆ ತಿಂದರೆ ನಿದ್ರೆ ಹಾಳಾಗುವುದರ ಜೊತೆಗೆ ಜೀರ್ಣಕ್ರಿಯೆ ಸಹ ನಿಧಾನವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.